ನಮಸ್ಕಾರ ರೀ, ನೀವು ನೋಡಾಕತ್ತೀರಿ KK2 ನ್ಯೂಸ್. ನಾನು ಶ್ರೀನಿಧಿ. ವಿಜಯಪುರ ಮಹಾನಗರ ಪಾಲಿಕೆಗೆ ಬರ್ತಿ 14 ತಿಂಗಳು ಕಳೆದರೂ ಮೇಯರ್ ಉಪಮೇಯರ್ ಚುನಾವಣೆ ಭಾಗ್ಯ ಬಂದಿರಲಿಲ್ಲ. ಅನೇಕ ಸಂಗತಿಗಳ ನಡುವೆ ಈಗ ದಾರಿ ಸುಗಮವಾಗಿದ್ದು ಜನವರಿ 9 ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ನಡೆಯುವ ಮುಹೂರ್ತ ನಿಗದಿಯಾಗಿದೆ. ಮೇಲ್ನೋಟಕ್ಕೆ ಪಾಲಿಕೆ ಕೈ ವಶವಾಗಿರುವುದು ಗೋಚರಿಸುತ್ತಿದ್ದರೂ ಸಹ ತೆರೆಮರೆಯಲ್ಲಿ ಕಮಲಪಾಳಯದಲ್ಲಿ ರಣತಂತ್ರ ಮಾತ್ರ ಜೋರಾಗಿ ನಡೆದಿದೆ. ಕಳೆದ ಬಾರಿಯೂ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ರೂ ಬಿಜೆಪಿ ಅನೇಕ ಬಾರಿ ಅಧಿಕಾರ ಗದ್ದುಗೆ ಏರಲು ಸಾಧ್ಯವಾಗಿರಲಿಲ್ಲ. ಈ ಬಾರಿಯೂ ಅದೇ ರೀತಿಯ ಬೆಳವಣಿಗೆ ಪುನರಾವರ್ತನೆಯಾಗುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಬಿಜೆಪಿಯಿಂದ ಮೇಯರ್ ಉಪಮೇಯರ್ ಹುದ್ದೆಗೆ ಯಾರ ಹೆಸರು ಇನ್ನೂ ಅಂತಿಮವಾಗಿಲ್ಲ. ದಿನದಿಂದ ದಿನಕ್ಕೆ ಚುನಾವಣೆ ಕಾವು ಏರುತ್ತಿದ್ದರೂ ಪಾಲಿಕೆ ಅಧಿಕಾರ ಯಾವ ಪಕ್ಷದ ಪಾಲಾಗಿದೆ ಎಂಬುದು ಕುತೂಹಲ ಕೆರಳಿಸಿದೆ. ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತರಿ. ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತ ಅದೊಂದು ಬಟನ್ ಐತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲರ್ಕಿನ್ನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ, ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ. ಧನ್ಯವಾದಗಳು.